ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೆಲ್ದಿ ಆಗಿರೋ ಅಂಥ ಗೋಧಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ ಅಕ್ಕಿ ಹಸಿಟ್ ತೊಗೊಂಡಿದ್ದೀನಿ, ಹಾಗೆ 2 ಕಪ್ ಗೋಧಿ ಹಸಿಟ್ಟು, 1 ಕಪ್ ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಓಂಕಾಳು ಅಥವಾ ಅಜ್ವಾನ್ ಅಂತಲೂ ಕೂಡ ಕರೀತಾರೆ, ಇಷ್ಟು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರೋವಂಥ ಗೋಧಿ ಹಸಿಟ್ಟು, ರವೆ, ಹಾಗೆ ಅಕ್ಕಿ ಹಸಿಟ್ಟು, ಸೋಡಾ, ಉಪ್ಪು ಮತ್ತು ಓಂಕಾಳು ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡೋದಕ್ಕೆ ಯಾವ ಥಿಕ್ನೆಸ್ಸಿಗೆ ಬೇಕು ಆ ಥಿಕ್ನೆಸ್ಸಿಗಾಗಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಿಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಲಿ, ಯಾವಾಗಲೂ ಒಂದೇ ರೀತಿ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿ ನೀವು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ಬೆಳಗ್ಗಿನ ತಿಂಡಿ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈ ದೋಸೆಗೆ ನೀವು ಕಾಂಬಿನೇಷನಾಗಿ ಚಟ್ನಿ ಅಥವಾ ಗ್ರೇವಿ, ಆಲೂಗಡ್ಡೆ ಪಲ್ಯ ಇದೆಲ್ಲದಕ್ಕಿಂತ ಟೊಮೊಟೊ ಗೊಜ್ಜು ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ದೋಸೆ ಹಾಕ್ಕೊಳ್ಳೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು. ನಾವು ರವೆ ಹಾಕ್ಕೊಂಡಿರೋದ್ರಿಂದ ರವೆ ನೆನೆಯೋದಕ್ಕೆ ಮಿನಿಮಮ್ 5 to 10 minutes ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಗಟ್ಟಿಯಾಗಿ ಆಗಿರುತ್ತೆ. ಈಗ ಗೋಧಿ ಹಸಿಟ್ಟಿನ ಹಿಟ್ಟು ರೆಡಿಯಾಗಿದೆ ಗೋಧಿ ದೋಸೆ ಮಾಡ್ಕೊಳ್ಳೋದಕ್ಕೆ. ನಾನು ಗ್ಯಾಸ್ ಮೇಲೆ ಒಂದು ಅಂಚಿಟ್ಕೊಂಡಿದ್ದೀನಿ. ಅಂಚು ಸ್ವಲ್ಪ ಬಿಸಿ ಆದಮೇಲೆ ಮೊದಲಿಗೆ ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಗೋಧಿ ದೋಸೆ ಆಗಿರೋದ್ರಿಂದ ಬೇಗ ಇದು ಬೇಯಲ್ಲ, ಸ್ವಲ್ಪ ನಿಧಾನಕ್ಕೆ. ನೋಡಿ, ಈ ರೀತಿಯಲ್ಲಿ ದೋಸೆ ಥರ ಹಾಕ್ಕೋಬೇಕು. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ, ಇಲ್ಲ ತೆಳು ಬೇಕಂದರೆ ತೆಳುವಾಗಿ ಹಾಕ್ಕೋಬೇಕು. ಆದರೆ ಮೊದಲಿಗೆ ಸ್ವಲ್ಪ ದಪ್ಪದಾಗೆ ಹಾಕ್ಕೊಂಡ್ರೆ ಈಸಿಯಾಗಿ ತಿರುವು ಹಾಕ್ಕೋಬೋದು. ನಿಮಗೆ ಬೇಕು ಅಂದರೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೋಬೋದು. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಲೇಟ್ ಮುಚ್ಕೊಂಡ್ರೆ ನಿಮಗೆ ಬೇಗನೆ ಗೋಧಿ ದೋಸೆ ಆಗೋಗುತ್ತೆ. ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡ್ ಕೂಡ ತಿರುವು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬ್ರೌನ್ ಕಲರಾಗಿ ಚೆನ್ನಾಗಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಲ್ಲಿ ಆದರೆ ಗೋಧಿ ದೋಸೆ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಮೆಥಡ್, ಕ್ವಿಕ್ಕಾಗಿ ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ. ಹಾಗೆ ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.